ಹಿರಿಯರಿಗೆ ಪಾಲು ಸಂದ ಮೇಲೆಯೇ ತಾವು ಅದನ್ನು ತಗೊಳ್ಬೇಕು ಅನ್ನೋ ಡಿಸಿಪ್ಲಿನ್ ಕಾಡಿನಲ್ಲಿ ಬೆಳೆದ ನಾವು ಕಾಡು ಪ್ರಾಣಿಗಳು ಅಂತ ಹೇಳಿ ತಿರಸ್ಕಾರ ಮಾಡುವ ನಾಯಿಗಳಲ್ಲಿ ಇದೆ, ಮನುಷ್ಯನಲ್ಲಿ ಇಲ್ಲ. ಮನುಷ್ಯ ಏನ್ ಮಾಡ್ತಾನೆ, ರಸ್ತೆಯಲ್ಲಿ ಒಂದು 10 ರೂಪಾಯಿ ನೋಟ್ ಬಿದ್ದಿದ್ರೆ ಮೊದಲು ಆಚೆ ಈಚೆ ನೋಡ್ತಾನೆ, ಯಾರು ಇಲ್ಲ ಅಂದ್ರೆ ಬೇಕಿಸಿ ಹಾಕೊಳ್ತಾನೆ, ಯಾರಾದ್ರೂ ಇದ್ರೆ ಅವರಿಗೆ ಒಂದು 5 ರೂಪಾಯಿ ಕೊಡಬೇಕಾಗತ್ತಲ್ಲ. ದಿಸ್ ಈಸ್ ಹ್ಯೂಮನ್ ಬೀಯಿಂಗ್, ಮನುಷ್ಯನ ಸ್ವಭಾವ. ಅಂದ್ರೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಭಗವಂತ ಸೃಷ್ಟಿ ಮಾಡಿದ ಪ್ರಾಣಿಗಳಲ್ಲಿ ನೀಚಾತಿ ನೀಚನಾದ ಪ್ರಾಣಿ ಅಂದ್ರೆ ಮನುಷ್ಯ. ಹಿ ಸೋ ಸೆಲ್ಫಿಶ್, ಎಷ್ಟು ಸೆಲ್ಫ್ ಸೆಂಟರ್ಡ್ ಅಂತಂದ್ರೆ ಅದನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಯಾಜ್ಞವಲ್ಕ್ಯರು. ನವಾ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂತ. ಮನುಷ್ಯ ಯಾರನ್ನ ಪ್ರೀತಿಸ್ತಾನೆ ಇದು ಪ್ರಶ್ನೆ. ಮನುಷ್ಯ ಯಾರನ್ನು ಪ್ರೀತಿಸ್ತಾನೆ ಅಂದ್ರೆ ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ, ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಗಂಡ ಹೆಂಡತಿ ಒಟ್ಟಿಗೆ ಮಕ್ಕಳನ್ನು ಪ್ರೀತಿಸ್ತಾರೆ, ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ದುಡ್ಡನ್ನು ಪ್ರೀತಿಸ್ತಾರೆ. ಎಲ್ಲ ಸುಳ್ಳು ಅಂತಾರೆ ಯಾಜ್ಞವಲ್ಕ್ಯ, ಇದೆಲ್ಲವೂ ಸುಳ್ಳು. ನವಾ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಹೆಂಡತಿ ಗಂಡನನ್ನು ಗಂಡನಿಗೋಸ್ಕರ ಪ್ರೀತಿಸುವುದಿಲ್ಲ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಹೆಂಡತಿ ಗಂಡನನ್ನು ಪ್ರೀತಿಸುವುದು ಗಂಡನಿಗಾಗಿ ಅಲ್ಲ ತನಗಾಗಿ, ಗಂಡ ಹೆಂಡತಿಯನ್ನು ಪ್ರೀತಿಸುವುದು ಹೆಂಡತಿಗಾಗಿ ಅಲ್ಲ ತನಗಾಗಿ. ಅಂದ್ರೆ ಮನುಷ್ಯ ಪ್ರೀತಿಸುವುದು ತನ್ನನ್ನು ಇನ್ನೊಬ್ಬರನ್ನಲ್ಲ, ತನಗೆ ಉಪಯೋಗ ಬೀಳುತ್ತೆ ಅಂತ ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ, ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಗಂಡ ಹೆಂಡತಿ ಒಟ್ಟಿಗೆ ರಿಟೈರ್ಡ್ ಲೈಫ್ ನಲ್ಲಿ ಉಪಯೋಗ ಬೀಳ್ತಾವೆ ಅಂತ ಮಕ್ಕಳನ್ನು ಪ್ರೀತಿಸ್ತಾರೆ. ಇದೆಲ್ಲ ನಮಗೆ ಏನು ಉಪಯೋಗ ಅಂತ ನೀವು ನೋಡಿರಬಹುದು, ನಾನು ಕೇಳಿದ್ದೇನೆ ನೋಡಿದ್ದೇನೆ. ಹೆತ್ತ ತಂದೆ ತಾಯಂದಿರು, ಒಬ್ಬ ಗ್ರಾಜ್ಯುಯೇಟ್ ಆದಂತಹ ಮಗ ಪ್ರಾಯಕ್ಕೆ ಬಂದು ಉದ್ಯೋಗ ಇಲ್ಲದೆ ಇದ್ದರೆ ಅವರೇ ಹೊಟ್ಟೆಯಲ್ಲಿ ಹೆತ್ತು ಹೊತ್ತಂತಹ ಮಗ, ಅಂಥ ಮಕ್ಕಳು ಮನೆಯಲ್ಲಿ ಉದ್ಯೋಗ ಇಲ್ಲದೆ 18 ವರ್ಷ ದಾಟಿದ ಮೇಲೆ ಇದ್ರೆ ಅನ್ನದಂಡ ಭೂಮಿ ಭಾರ, ಯಾಕಾಗಿ ಹುಟ್ಟಿದವು ಅಂತ ತಂದೆ ತಾಯಿಯ ಬಾಯಲ್ಲಿ ಬಂದದ್ದನ್ನ ನಾನು ಕೇಳಿದ್ದೇನೆ. ನನಗೆ ನನ್ನ ತಂದೆ ಹಾಗೆ ಹೇಳಲಿಲ್ಲ, ಆದರೆ ಊರಿನಲ್ಲಿ ಹಾಗಾಗುವುದನ್ನು ಕೇಳಿದ್ದೇನೆ. ಮಕ್ಕಳು ಅವರಿಗೆ ಯಾಕೆ ಇಷ್ಟ, ರಿಟೈರ್ ಆದಾಗ ತಮ್ಮನ್ನು ಸಾಕ್ತಾರೆ ಅನ್ನೋದಕ್ಕೋಸ್ಕರ ಮಕ್ಕಳು ಬೇಕಾಗ್ತವೆ. ಆದ್ರಿಂದ ಮಕ್ಕಳನ್ನ ತಂದೆ ತಾಯಿ ಪ್ರೀತಿಸುವುದಿಲ್ಲ, ತಂದೆ ತಾಯಿ ಪ್ರೀತಿಸುವುದು ತನ್ನನ್ನ, ತಮಗೋಸ್ಕರ ಮಕ್ಕಳನ್ನು ಪ್ರೀತಿಸ್ತಾರೆ. ಹೆಂಡತಿ ಗಂಡನನ್ನು ಪ್ರೀತಿಸುವುದಿಲ್ಲ, ಹೆಂಡತಿ ಪ್ರೀತಿಸುವುದು ತನ್ನನ್ನು, ತನಗೆ ಉಪಯೋಗಕ್ಕೆ ಬೀಳ್ತಾನೆ ಅಂತ ಗಂಡನನ್ನ ಪ್ರೀತಿಸ್ತಾಳೆ. ಗಂಡ ಹೆಂಡತಿಯನ್ನ ಪ್ರೀತಿಸುವುದಿಲ್ಲ, ಗಂಡ ಪ್ರೀತಿಸುವುದು ತನ್ನನ್ನು, ತನಗೆ ಉಪಯೋಗಕ್ಕೆ ಬೀಳ್ತಾಳೆ ಅಂತ ಹೆಂಡತಿಯನ್ನು ಪ್ರೀತಿಸ್ತಾನೆ. ಅದೆಲ್ಲ ಹೋಗ್ಲಿ, ಎಲ್ಲರೂ ದುಡ್ಡನ್ನಾದ್ರೂ ಪ್ರೀತಿಸ್ತಾರೋ ಇಲ್ಲೋ, ವಿ ಆರ್ ಆಲ್ ಆಫ್ಟರ್ ಮನಿ, ನೋ ಅಂತಾರೆ. ನವಾ ಅರೆ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಮನುಷ್ಯ ದುಡ್ಡನ್ನು ಕೂಡ ದುಡ್ಡಿಗೋಸ್ಕರ ಪ್ರೀತಿಸುವುದಲ್ಲ, ಅವನು ಪ್ರೀತಿಸುವುದು ತನ್ನನ್ನು, ತನಗೆ ಬೇಕಾದ ಸುಖವನ್ನು ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಉಪಯೋಗಕ್ಕೆ ಬೀಳುತ್ತೆ ಅಂತ ದುಡ್ಡನ್ನು ಪ್ರೀತಿಸ್ತಾನೆ. ಹಾಗಾಗಿ ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್, ಪ್ರತಿಯೊಬ್ಬನೂ ಪ್ರೀತಿಸುವುದು ತನ್ನನ್ನು, ತನಗೋಸ್ಕರ ಯಾವುದು ಉಪಯೋಗಕ್ಕೆ ಬೀಳುತ್ತೆ ಅದನ್ನು ತನಗೋಸ್ಕರ ಪ್ರೀತಿಸ್ತಾನೆ ಹೊರತು ಇನ್ನೊಬ್ಬರಿಗೋಸ್ಕರ ಅಲ್ಲ. ಇದು ಮನುಷ್ಯನ ಮನಃಶಾಸ್ತ್ರ. ಯಾಜ್ಞವಲ್ಕ್ಯರು ತನ್ನ ಹೆಂಡತಿಯ ಹತ್ರ ಹೇಳಿದ ಮಾತು ತುಂಬಾ ಸುಂದರವಾಗಿದೆ. ಉಪನಿಷತ್ತುಗಳಲ್ಲಿ ಇಂಥ ಮಾತುಗಳೇ ಇರೋ, ಅದಕ್ಕಾಗಿಯೇ ಉಪನಿಷತ್ತು ಮತ್ತು ಭಗವದ್ಗೀತೆ ಇವತ್ತು ವಿಶ್ವದ ಜನಕ್ಕೆ ಯಾಕೆ ರೋಚಕವಾಗಿದೆ ಅಂದ್ರೆ ಅದು ನಮ್ಮ ಅಂತರಂಗವನ್ನ ಕೆದಕಿ ನಮ್ಮ ಒಳಗಿನ ಹುಳುಕನ್ನ ತೆರೆದು ನಮ್ಮ ಕನ್ನಡಿ ಹಿಡಿದು ತೋರಿಸಿತ್ತು. ನೋಡಿ ಇದು ನೀನು, ಹೌದಲ್ಲ, ನಾನು ಇಂಥ ದೌರ್ಬಲ್ಯಗಳು ನನ್ನಲ್ಲೇ ಇದೆ, ನನಗೆ ಗೊತ್ತಿರಲಿಲ್ಲ ಅಂತ ನಮ್ಮ ಮುಖಕ್ಕೆ ಕನ್ನಡಿ ಹಿಡಿದು ನೀನು ಏನು ಅಂತ ನೋಡು ಅಂತ ತೋರಿಸುತ್ತೆ. ಆ ರೀತಿ ಮನುಷ್ಯ ತುಂಬಾ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಪ್ರಾಣಿಗಳಲ್ಲೇ ಹೆಚ್ಚು ಸ್ವಾರ್ಥಿ. ಆದ್ರೆ ಏನಾಗಿದೆ ಅಂದ್ರೆ, ನಾನು ಕಾಡು ಪ್ರಾಣಿಯ ದೃಷ್ಟಾಂತ ಕೊಟ್ಟೆ, ಮನುಷ್ಯರ ಬುದ್ಧಿ ಮನುಷ್ಯರು ಸಾಕಿದ ಪ್ರಾಣಿಗಳಲ್ಲಿದೆ. ನಾವು ಸಾಕಿದ ನಾಯಿಗಳು, ಒಂದು ನಾಯಿ ನೋಡಿ ನಾಯಿ ಗುರುತನ್ನದು, ಅದು ತಾನು ಒಂದು ಮಾಂಸ ಸಿಕ್ಕಿದ್ರೆ ಪಾಲು ಕೊಡುವುದಿಲ್ಲ. ಮನುಷ್ಯನ ಸಂಪರ್ಕ ಬಂದಾಗ ನಾಯಿಗಳು ಕೆಡ್ತಾವೆ, ಆದ್ರೆ ಕಾಡಿನಲ್ಲಿರುವ ನಾಯಿಗಳಿಗೆ ಡಿಸಿಪ್ಲಿನ್ ಇದೆ. ಅದರಿಂದಲೇ ಆ ರೊಡ್ಯಾರ್ಡ್ ಕಿಪ್ಲಿಂಗ್ ಜಂಗಲ್ ಬುಕ್ ಅಂತ ಒಂದು ಪುಸ್ತಕ ಬರೆದಿದ್ದು ನಾನು ಬಾಲ್ಯದಲ್ಲಿ ಓದಿದ್ ನೆನಪು. ಅವನು ಅದರಲ್ಲಿ ಹೇಳ್ತಾನೆ, ಕಾಡಿನ ಪ್ರಾಣಿಗಳೆಲ್ಲ ಒಂದು ಕಾನ್ಫರೆನ್ಸ್ ಮಾಡಿದವು ಜಂಗಲ್ ಲಾ. ಆಗ ಆ ಕಾನ್ಫರೆನ್ಸ್ ಯಾರನ್ನು ಕರೀಬೇಕು ಅಂದ್ರೆ, ಮಂಕೀಸ್ ಶುಡ್ ನಾಟ್ ಬಿ ಇನ್ವೈಟೆಡ್, ದೇ ಆರ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್, ದೇ ಹ್ಯಾವ್ ನೋ ಡಿಸಿಪ್ಲಿನ್, ದೇ ಹ್ಯಾವ್ ನೋ ಲಾ. ಮಂಕೀಸ್ ಆರ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಕಾಡಿನಲ್ಲಿ ಯಾವ ನಿಯತ್ತು ಇಲ್ಲದ ಮಂಗಗಳನ್ನ ಕರೆಯದೇ ನಾವು ಸಮ್ಮೇಳನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಎಲ್ಲಿ ತನಕ ಅಂದ್ರೆ ಅವ್ರ ಕಡೆಗೆ ಅಲ್ಲಿ ಒಂದು ಕಾನ್ಫರೆನ್ಸ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಆಗುತ್ತೆ, ವಿ ಶುಡ್ ನಾಟ್ ಡೈನ್ ವಿತ್ ಮಂಕೀಸ್, ವಿ ಶುಡ್ ನಾಟ್ ಲಿವ್ ವಿತ್ ಮಂಕೀಸ್, ವಿ ಶುಡ್ ನಾಟ್ ಸ್ಲೀಪ್ ವಿತ್ ಮಂಕೀಸ್, ಅಂಡ್ ವಿ ಶುಡ್ ನಾಟ್ ಈವನ್ ಡೈ ವೇರ್ ಮಂಕೀಸ್ ಲಿವ್ ಅಂತ. ಅವು ಮಂಗಗಳು ಇರುವ ಜಾಗದಲ್ಲಿ ನಮ್ಮ ಹೆಣ ಬೀಳಬಾರ್ದು ಅಂತ ತೀರ್ಮಾನ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿದ್ರು ಅಂತಾನೆ ಜಂಗಲ್ ಬುಕ್ಕಿನಲ್ಲಿ. ಕಾರಣ ಏನಂದ್ರೆ, ಅವು ಕಾಡಿನ ಪ್ರಾಣಿಗಳ ಅಭಿಪ್ರಾಯ, ಅವು ಮನುಷ್ಯರ ಹಾಗೆ ನಿಯತ್ತಿಲ್ಲದ ಪ್ರಾಣಿಗಳು ಮಂಗಗಳು. ಇದು ವಿನೋದಕ್ಕೋಸ್ಕರ ಬರೆದರೂ ಕೂಡ ಇದರಲ್ಲಿ ಸತ್ಯಾಂಶ ಇದೆ. ಡಾರ್ವಿನ್ನ ಥಿಯರಿಯ ಬಗ್ಗೆ ನನಗೆ ತುಂಬಾ ಗುಮಾನಿ ಇದೆ. ದೈಹಿಕವಾಗಿ ಮಂಗಗಳೇ ಮನುಷ್ಯರಾದದ್ದು ಅನ್ನೋದ್ರ ಬಗ್ಗೆ ಗುಮಾನಿ ಇದೆ. ಬಾಲ ಇದ್ದದ್ದು ಬಿದ್ದು ಹೋಗಿ ಮತ್ತೆ ಮನುಷ್ಯ ಆದ ಅನ್ನೋ ಬಗ್ಗೆ ನನಗೆ ಪೂರ್ತಿ ಇನ್ನು ಭರವಸೆ ಆಗಿಲ್ಲ. ಆದರೆ ಬುದ್ಧಿ ನೋಡಿದಾಗ ಡಾರ್ವಿನ್ನ ಥಿಯರಿ ಇದ್ರೂ ಇರಬಹುದೇನೋ ಅಂತ ನನಗೂ ಒಮ್ಮೆ ಡಾರ್ವಿನ್ ಬಗ್ಗೆ ಅಭಿಮಾನ ಬರುವುದು ಉಂಟು. ತೀರಾ ಸಂಕುಚಿತವಾದ, ತೀರಾ ಆತ್ಮನಿಷ್ಠವಾದ, ತೀರಾ ಸ್ವಾರ್ಥದ ಒಂದು ಮನೋವೃತ್ತಿ ಇರುವುದು. ಪ್ರಪಂಚದ ಪ್ರಾಣಿಗಳಲ್ಲೇ ಮನುಷ್ಯನಷ್ಟು ಸ್ವಾರ್ಥಿ ಇನ್ನೊಬ್ಬ ಇಲ್ಲ. ಇದು ನಾವು ಯಾವ ಸಣ್ಣ ಪ್ರಾಣಿಯನ್ನು ನೋಡಿದ್ರು, ಒಂದು ಇರುವೆಯನ್ನು ನೋಡಿದ್ರು ಅವುಗಳಿಗೆ ಒಂದು ಸಂಘಟಿತವಾಗಿ 1000 ಇರುವೆಗಳು ಒಟ್ಟು ಸೇರ್ತವೆ ಒಂದು ಕೆಲಸ ಆಗಬೇಕು ಅಂದ್ರೆ. ಆ ರೀತಿಯ ಒಂದು ಸಂಘಟಿತವಾದಂತಹ ಸಹಜೀವನದ ಒಂದು ಸ್ಫೂರ್ತಿ ಮನುಷ್ಯನಲ್ಲಿ ಇಲ್ಲ
ಅದರಿಂದ ಕೃಷ್ಣ ಮನುಷ್ಯನ ಕರ್ಮದ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಬೇಕಾದಂತಹ ಅವಶ್ಯಕತೆ ಇತ್ತು. ನೀನು ಕರ್ಮದ ಬಗ್ಗೆ ಫಲಾಪೇಕ್ಷೆ ಮಾಡು, ಆದರೆ ಫಲಾಪೇಕ್ಷೆ ಮಾಡುವಾಗ ಆ ಫಲ ಸಿಕ್ಕಿದರೆ ಮಾತ್ರ ಮಾಡುವುದು ಅನ್ನುವಂತಹ ತೀರ್ಮಾನಕ್ಕೆ ಬದ್ಧನಾಗಬೇಡ. ಫಲ ಸಿಗದೇ ಇದ್ದಾಗಲೂ ಸಂತೋಷವಾಗಿರಲಿಕ್ಕೆ ಅಭ್ಯಾಸ ಮಾಡು. ಪರೀಕ್ಷೆಯಲ್ಲಿ ಫೇಲಾದಾಗಲೂ ಇನ್ನೊಮ್ಮೆ ಪ್ರಯತ್ನ ಮಾಡು ಅನ್ನುವಂತಹ ಮನೋವೃತ್ತಿಯನ್ನು ಬೆಳೆಸಿಕೋ. ಜೀವನದಲ್ಲಿ ಯಾವ ಸೋಲಿನಿಂದಲೂ ನಿರಾಶೆಗೆ ಒಳಗಾಗಬೇಡ ಅನ್ನೋ ಒಂದು ಭರವಸೆಯನ್ನು ಹೇಳಿದ. ಕೆಲವೊಮ್ಮೆ ನಾವು ಎಷ್ಟೋ ಸಂದರ್ಭದಲ್ಲಿ ಈ ಕೃಷ್ಣನ ಮಾತು ನನ್ನ ಜೀವನದಲ್ಲಿ ನನಗೆ ಅನೇಕ ಬೆಳವಣಿಗೆಗೆ ಸ್ಫೂರ್ತಿ ನೀಡಿದೆ ಭಗವದ್ಗೀತೆ. ನಾನು ನನ್ನ ಜೀವನದಲ್ಲಿ ಒಮ್ಮೆ ಫೇಲ್ ಆಗಿದ್ದೇನೆ. ನನಗೆ ಎಂಟ್ರೆನ್ಸ್ ಪರೀಕ್ಷೆ ಕಟ್ಟಿ ಅಲ್ಲಿಂದ ಸಂಸ್ಕೃತದಲ್ಲಿ ತರ್ಕ ಶಿರೋಮಣಿ ಆಗಬೇಕು ಅನ್ನುವಂತಹ ಒಂದು ಚಪಲ ಇತ್ತು. ಆಮೇಲೆ ಈಗ ನನಗೆ ತರ್ಕದ ಮೇಲೆ ಚಟ ಹೊರಟು ಹೋಗಿದೆ. ಚಿಕ್ಕಂದಿನಿಂದ ಕಾರಣ ಏನಂದ್ರೆ ನಮ್ಮ ತಂದೆಗೆ ತರ್ಕ ಕೇಸರಿ ಅಂತ ಬಿರುದಿತ್ತು. ಮಕ್ಕಳಿಗೆ ಐಡಿಯಲ್ ಯಾರು, ನಮ್ಮ ಅಪ್ಪನ ಹಾಗೆ ನಾನು ತರ್ಕ ಕೇಸರಿ ಆಗಬೇಕು ಅನ್ನೋ ಒಂದು ಚಟ ಇತ್ತು. ನಾನು ತರ್ಕ ಮೇನ್ ಸಬ್ಜೆಕ್ಟ್ ಆಗಿ ತಗೊಂಡು ಎಂಟ್ರೆನ್ಸ್ ಪರೀಕ್ಷೆ ಕೂತೆ. ದೈವ ಎಷ್ಟು ಜಾಣತನದಿಂದ ನಮ್ಮನ್ನು ನಡೆಸುತ್ತೆ ನೋಡಿ. ಅಲ್ಲಿ ಆವಾಗ ನಿಯಮ ಏನಿತ್ತು ಅಂದ್ರೆ 35 ಮಾರ್ಕ್ ಸಿಕ್ಕಿದ್ರೆ ಪಾಸ್, 40 ಮಾರ್ಕ್ ಸಿಕ್ಕಿದ್ರೆ ಕಾಲೇಜಿಗೆ ಸೇರಬಹುದು, ಆದ್ರೆ 35 ಮಾರ್ಕ್ ಸಿಕ್ಕಿದವನು ಕಾಲೇಜ್ನಲ್ಲಿ ಅಡ್ಮಿಷನ್ ಇಲ್ಲ. ನಾನು ಪರೀಕ್ಷೆಯಲ್ಲಿ ಕೂತೆ. ನಾನು ನೋಟ್ಸ್ ಕೊಟ್ಟಿದ್ದೆ ನನ್ನ ಕ್ಲಾಸ್ಮೇಟ್ಸ್ ಗಳಿಗೆಲ್ಲ, ಅವರು ದೇ ಸ್ಕೋರ್ ಮೋರ್ ದನ್ 60, ನನಗೆ ಜಸ್ಟ್ 35. ಫೇಲ್ ಅಲ್ಲ, ಕಾಲೇಜಿಗೆ ಸೇರೋ ಹಾಗಿಲ್ಲ. ಬಹಳ ದುಃಖ ಆಯಿತು. ನನ್ನ ಸಹೋದ್ಯೋಗಿಗಳೆಲ್ಲ ಜಾಣರು, ನನ್ನ ಅಪರದಂಡ, ನಾನು ನಾಲಾಯಕು, ಬದುಕುವುದಕ್ಕೆ ನಾಲಾಯಕು ಅಂತ ಕೋಣೆಯಲ್ಲಿ ಕೂತು ಇಡೀ ದಿವಸ ಹತ್ತಿದ್ದೆ ನಾನು ಆ ದಿವಸ. ಆದರೂ ಇನ್ನೊಮ್ಮೆ ಪ್ರಯತ್ನ ಮಾಡೋಣ ಅಂತ ಮತ್ತೊಂದು ಬಾರಿ ಕೂತೆ. ಎಗೇನ್ ಐ ಗಾಟ್ 35. ಈ 35 ಮಾರ್ಕ್ನಿಂದ ನಾನು ಒಂದು ದೃಷ್ಟಿಯಿಂದ ಫೇಲ್ ಅಂತ ಇಟ್ಟುಕೊಳ್ಳಿ. ಫೇಲ್ ಆದದ್ದರಿಂದ ಜೀವನದಲ್ಲಿ ಬಹಳ ದುಃಖ ಆಗಿತ್ತು ನನಗೆ. ಆದರೆ ನನಗೆ ಈಗ ಅದನ್ನ ಇಡೀ ಜಗತ್ತಿನ ಮುಂದೆ ನಾನು ಫೇಲ್ ಆದ ಸುದ್ದಿಯನ್ನು ಹೇಳಬೇಕು ಅಂತ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ನಾನು ಫೇಲ್ ಆದದ್ರ ಬಗ್ಗೆ. ಅವತ್ತು ನಾನು ಫೇಲ್ ಆಗದೇ ಇರುತ್ತಿದ್ರೆ ನಾನು ಶಿರೋಮಣಿಗೆ ಸೇರುತ್ತಿದ್ದೆ. ನಾನು ಒಂದು ತರ್ಕ ಶಿರೋಮಣಿಯಾಗಿ ಯಾವುದೋ ಒಂದು ಶಾಲೆಯಲ್ಲಿ ಅಧ್ಯಾಪಕನಾಗಿ ಯಾರಿಗೂ ಗೊತ್ತಿಲ್ಲದೆ ಇವತ್ತು ರಿಟೈರ್ ಆಗ್ತಿದ್ದೆ. ಅವತ್ತು ನಾನು ಫೇಲ್ ಆದದ್ದರಿಂದ ನನಗೆ ಒಂದು ಛಲ ಬಂತು. ನಾನು ಇನ್ನೂ ಶಾಲೆಯ ಕಟ್ಟೆ ಹತ್ತುವುದಿಲ್ಲ. ಹತ್ತುವುದಿದ್ದರೆ ಶಾಲೆಯಲ್ಲಿ ಪಾಠ ಹೇಳುವವರಿಗೂ ಹೇಳುವುದಕ್ಕೋಸ್ಕರ, ಅದು ಅಲ್ಲದೆ ನಾನಿನ್ನು ಶಾಲೆಯ ಮೆಟ್ಟಲು ಹತ್ತುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಓದ್ಲಿಕ್ಕೆ ಶುರು ಮಾಡಿದೆ. ಈ ಛಲ ನನಗೆ ಬಂದದ್ದೇ ಆ ಫೇಲ್ ಆದದ್ರಿಂದ. ನನ್ನ ಜೀವನದ ಅತ್ಯಂತ ದೊಡ್ಡ ಗೆಲುವು ಆ ಸೋಲು. ಅವತ್ತು ಫೇಲ್ ಆಗಲೇ ಇರ್ತಿದ್ರೆ ಜೀವನದ ಉದ್ದಕ್ಕೂ ಸೋಲುತ್ತಿದ್ದೆ ನಾನು. ಅವತ್ತು ಫೇಲ್ ಆದದ್ರಿಂದ ನನ್ನ ಜೀವನದಲ್ಲಿ ಗೆದ್ದೆ ನಾನು. ಹಾಗಾಗಿ ಯಾವುದು ಗೆಲುವು ಯಾವುದು ಸೋಲು ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ನಾವು ಸೋಲು ಅಂತ ತಿಳ್ಕೊಂಡದ್ದೇ ನಮ್ಮ ಜೀವನದ ದೊಡ್ಡ ಗೆಲುವು ಇರುತ್ತೆ. ನಾವು ಗೆಲುವು ಅಂತ ತಿಳ್ಕೊಂಡದ್ದೇ ದೊಡ್ಡ ಪತನ ದೊಡ್ಡ ಸೋಲು ಇರುತ್ತೆ. ಇದನ್ನ ನಾವು ಅನುಭವದಿಂದ ತಿಳ್ಕೊಳ್ಬೇಕು ಹೊರತು ಹೇಳಿದರೆ ಬರೀ ಸ್ಟೇಟ್ಮೆಂಟ್. ಅದು ನಮ್ಮ ಅನುಭವಕ್ಕೆ ಬಂದಾಗ ಆಗುವಂತಹ ಒಂದು ಅನುಭೂತಿ, ಅದು ಹೇಳಿದ ಇನ್ನೊಬ್ಬರ ಅನುಭವವನ್ನು ಕೇಳುವುದರಿಂದ ಆಗುವುದಿಲ್ಲ. ಈ ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ನಿನ್ನ ಜೀವನದಲ್ಲಿ ಸೋಲು ಅಂತ ಅನ್ನುವಂತಹದ್ದನ್ನ ಸೋಲು ಅಂತ ತಿಳ್ಕೋಬೇಡ. ಮಹಾಭಾರತದಲ್ಲಿ ಒಂದು ಮಾತಿದೆ, ವೇದವ್ಯಾಸರು ಹೇಳಿದ್ದು ಬಹಳ ಸುಂದರವಾದ ಮಾತು. ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ. ಜಗತ್ತಿನಲ್ಲಿ ಆಗಬಾರದ್ದು ಹಿಂದೆ ಆಗಲಿಲ್ಲ, ಈಗ ಆಗುವುದಿಲ್ಲ, ಮುಂದೆ ಆಗುವುದಿಲ್ಲ ಅಂತ. ನಾವೆಲ್ಲ ಅಯ್ಯೋ ಆಗಬಾರದ್ದೇ ಆಗತ್ತೆ, ಏನೆಲ್ಲ ಅನ್ಯಾಯ ಆಗ್ತಾ ಇದೆ, ಕಾಲ ಕೆಟ್ಟು ಹೋಯ್ತು ಅಂತ ಹೇಳ್ತೇವಲ್ಲ. ವ್ಯಾಸರು ಹೇಳ್ತಾರೆ, ಜಗತ್ತಿನಲ್ಲಿ ಯಾವತ್ತೂ ಆಗಬಾರದ್ದು ಆಗಲಿಲ್ಲ, ಆಗುವುದಿಲ್ಲ. ಯಾವ್ದು ಆಗಬೇಕು ಅದೇ ಆಗುವುದು, ಮತ್ತೆ ಆಗಬಾರದು ಅಂದ್ರೆ ನಮ್ಮ ಸಂಕುಚಿತವಾದ ಕೂಪಮಂಡೂಕ ದೃಷ್ಟಿಗೆ ನಮಗೆ ತೊಂದರೆ ಆಗಬಾರದು ಅಂತ ಅನಿಸುದು. ಆದ್ರೆ ಯೂನಿವರ್ಸಲ್ ಐ ಒಂದಿದೆ, ಅದು ಏನಾಗಬೇಕು ಅದನ್ನು ಮಾಡ್ತಾ ಹೋಗುತ್ತೆ. ನಾವು ಬೇಡ ಅಂದ್ರೆ ಅದು ನಿಲ್ಲುವುದಿಲ್ಲ. ನಮಗೆ ಬೇಡವಾದದ್ದು ಬೇಕಾದದ್ದು ಅನ್ನೋದು ನಮ್ಮ ಸ್ವಂತದ ಸ್ವಾರ್ಥದ ನಮ್ಮ ಸಂಕುಚಿತವಾದ ಚೌಕಟ್ಟಿನ ಜೀವನದ ರೇಖೆಯ ಒಳಗೆ ನಾವು ತೀರ್ಮಾನಿಸುವಂತಹ ಮಾತದು. ಅದಕ್ಕೆ ವ್ಯಾಸರು ಹೇಳ್ತಾರೆ, ಆಗಬಾರದ್ದು ಆಗಬಾರದು ಆಗುವುದು ಹೇಗೆ, ಯಾವ್ದಾಗಬೇಕು ಅದೇ ಆಗುವುದು. ಆದ್ರಿಂದ ಜಗತ್ತಿನಲ್ಲಿ ಆಗಬಾರದ್ದೆಲ್ಲ ಆಗ್ತಾ ಇದೆ, ಕಾಲ ಕೆಟ್ಟು ಹೋಯಿತು ಅಂತ ಗೊಣಗಬೇಡ. ಯಾವ್ದಾಗಬೇಕು ಅದು ಆಗತ್ತೆ. ಆದ್ರಿಂದ ಆದದ್ದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಏನಾಗಬೇಕು ಅದನ್ನ ನೀನು ಮಾಡು, ಮಾಡ್ತಾ ಹೋಗು ಅಷ್ಟೇ. ಜಗತ್ತು ಹೇಗೆ ಆಗಬೇಕು ಅನ್ನೋದು ನಿನಗೆ ಸಂಬಂಧಪಟ್ಟದ್ದು ಅಲ್ಲ, ನೀನು ಅದಕ್ಕೆ ಗೊಣಗಬೇಕಾದ್ದು ಇಲ್ಲ.